For optimal mindfuck experience, please wear headphones and maintain silence. ಈ ಸಲ ಕಂಟೆಸ್ಟೆಂಟ್ಸ್ ಸತ್ರು ಚಾನ್ಸ್ ಇಲ್ಲ ಕಣೆ. ಹಾಯ್ ನಮಸ್ಕಾರ, ನಾನು ನಿಮ್ಮ ಆರ್ಯ. ಪ್ರಪಂಚದ ರಹಸ್ಯವಾದ ಶ್ರೇಷ್ಠ ಐತಿಹಾಸಿಕ ರಿಯಾಲಿಟಿ ಶೋ ಸೀಕ್ರೆಟ್ ಸಿಕ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಕೊರಿಯಾದ ಬ್ಲಾಕ್ ಮಾರ್ಕೆಟ್, ರಷ್ಯಾದ ಇಂಟರ್ಪೋಲ್, ಹಾಗೇನೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಸುಲ್ತಾನ್ ಶೇಖ್ ಸೀಕ್ರೆಟ್ ಸಿಕ್ಸ್ ನ ಮೆಂಬರ್ಸ್ ಆಗಿದ್ದಾರೆ. ಕಳೆದ ಬಾರಿ ಚೀನಾದ ವುಹಾನ್ ಸಿಟಿಯಲ್ಲಿ ನಡೆದ ಶೋ ನಿಮ್ಗೆ ಗೊತ್ತೇ ಇದೆ. ಅದೇ ರೀತಿ ಸಕ್ಸಸ್ಫುಲ್ ಆಗಿ ಈ ಬಾರಿ ಆಯ್ಕೆ ಮಾಡಿರುವ ಕಂಟ್ರಿ ಇಂಡಿಯಾ ಅಂಡ್ ಸಿಟಿ ಬೆಂಗಳೂರು. ಸೊ ವೆಲ್ಕಮ್ ಟು ದ ಗ್ರೇಟ್ ಲೆಜೆಂಡರಿ ರಿಯಾಲಿಟಿ ಶೋ Secret 6. Introducing 6th edition of Secret 6, a dark web game show. This year, we are setting the stage in India, Bengaluru. The top 10 contestants are selected based on highest bidding around the world. The contestants are monitored 24/7 without their knowledge, awaiting their judgment. Yes, now I welcome CEO of the Secret 6. Oh.
ವೆಲ್ಕಮ್ ಟು ಸೀಕ್ರೆಟ್ ಸಿಕ್ಸ್. ಪ್ರಪಂಚದಲ್ಲಿ 15% ಜನ ಆಡೋ ಆಟ ನಮ್ಮ ಈ ಸೀಕ್ರೆಟ್ ಸಿಕ್ಸ್. ಸೊ ಫಾರ್ಗೆಟ್ ದ ಮನಿ, ಎಂಜಾಯ್ ದ ಶೋ. ಐ ಆಮ್ ಕಮಿಂಗ್ ಟು ಇಂಡಿಯಾ ಆನ್ ಸೀಕ್ರೆಟ್ ಸಿಕ್ಸ್ ಗ್ರ್ಯಾಂಡ್ ಫಿನಾಲೆ. ಆರ್ಯ ವಿಲ್ ಲೀಡ್ ಯು ಟು ದ ಶೋ. ಥ್ಯಾಂಕ್ ಯು. ಸೊ ಡಾರ್ಕ್ ವೆಬ್ಗೆ ಈ ಆರು ದಿನವೂ ಹಬ್ಬ ಸೀಕ್ರೆಟ್ ಸಿಕ್ಸ್. ಏನೇ ಇದು ಶಬ್ದ? ರಾತ್ರಿಯಲ್ಲಿ ಮಲಗಬೇಕಾ ಬೇಡವಾ? ಸಿನಿಮಾ ನೋಡೋಕ್ಕೆ ಬೇರೆ ಟೈಮೇ ಸಿಗಲ್ವ ಇವನಿಗೆ? ಏನು ದೊಡ್ಡ ಡೈರೆಕ್ಟ್ರು, ದಿನ ಎಲ್ಲ ಖಾಲಿ ಬಿದ್ದಿರ್ತಾನಲ್ಲ, ಹಾಗೆ ನೋಡ್ಕೋಬೋದಲ್ವಾ? ಮನುಷ್ಯ ನೆಮ್ಮದಿಯಾಗಿರೋದು ಯಾವ ಗೊತ್ತಾ? ಮೂರೇ ಟೈಮ್ನಲ್ಲಿ, ಒಂದು ತಿನ್ನೋವಾಗ, ಎರಡನೇದು ಮಲಗೋವಾಗ, ಮೂರನೇದು ಬಾತ್ರೂಮಲ್ಲಿ ಇದ್ದಾಗ. ಈ ನನ್ನ ಮಗ ಏನಂದ್ರೆ ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡೇ ಓಡಾಡ್ತಾ ಇರ್ತಾನೆ. ಅಯ್ಯೋ ಈ ಜನ್ಮಕ್ಕೆ ಅಷ್ಟು ಸುಮ್ನಿರಿ. ಅವನು ಸಿನಿಮಾ ಡೈರೆಕ್ಷನ್ ಇಷ್ಟ, ಕ್ಯಾಮ್ರಾ ಕೊಡಿಸಪ್ಪ ಅಂದ ಕೊಡಿಸ್ಬಿಟ್ಟು ಈಗ ನೀವೇ ಬೈತೀರಾ? ಸರಿಯಾಗಿದ್ದೀರಾ ಅಪ್ಪ ಮಗ? ಮಲ್ಗಿ ಮಾ, ಶೂಟಿಂಗ್ ಇದೆ, ಲೇಟ್ ಆಗುತ್ತೆ. ಇವತ್ತು ಗ್ರಹಣ ಕಣೋ. ಹಲೋ. ಹಲೋ. ಹಾಂ, ನಾನು ಮನೆ ಬಿಟ್ಟಾಯ್ತು. ಸರಿ, ಇನ್ನೊಂದು 20 ಮಿನಿಟ್ಸ್ನ ನಾನು ಅಲ್ಲಿರ್ತೇನೆ. ಅದು ಅಪ್ಪ ಇನ್ನ ಮಲಗಿಲ್ಲ ಕಣೋ, ಟಿ ವಿ ನೋಡ್ತಿದ್ದಾರೆ. ಪ್ಲೀಸ್ ಬ್ರದರ್, ಇವತ್ತು ನಿಮ್ದೇ ಸೀನ್ ಇರೋದು. ಮಚ್ಚ, ಯಾಕೋ ಬ್ರದರ್ ಅಲ್ಲ ಅಂತೀಯ? ನಾ ಫ್ರೆಂಡ್ಸ್ ಕಣೋ. ಮತ್ತೆ ಯಾಕೋ ಹಿಂಗೆ ಮಾಡ್ತೀಯಾ? ಬೇಗ ಬಾರೋ. ಓಕೆ ಓಕೆ. ನೀನು ರೆಗ್ಯುಲರ್ ಅಟ್ಯಾಕ್ ಬಂದ್ಬಿಡು, ಅಪ್ಪ ಇನ್ನೇನು ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತಾರೆ. 30 ಮಿನಿಟ್ಸಲ್ಲಿ ನಾನು ಅಲ್ಲಿರ್ತೇನೆ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬಿಗ್ ಸಿಟಿ FM 90.5. ನಾನು ನಿಮ್ಮ ಪ್ರೀತಿಯ ಹುಡುಗಿ ಪ್ರಗತಿ. ಸಮಯ ಸರಿಯಾಗಿ 10:45 ಆಗಿದೆ. ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ, ಚಿಂತೆ ಏತಕ್ಕೆ? ಈ ಹಾಡನ್ನ ಈಗ ಕೇಳಿದ್ದೀರಾ. ಇವತ್ತು ಚಂದ್ರಗ್ರಹಣ. 600 ವರ್ಷಕ್ಕೊಮ್ಮೆ ಬರೋ ಈ ಗ್ರಹಣ ಬಹಳ ವಿಶೇಷ ಅಂತ ನಮ್ಮ ನಾಸಾದವರು ಟ್ವಿಟರ್ ಮಾಡಿದ್ದಾರೆ. ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಇಲ್ಲಿಲ್ಲ. ಈ ಹಾಡು ಪ್ರಸಾರವಾಗಲಿದೆ. ಹಾಡಿನ ನಂತರ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದು. ಶುಭರಾತ್ರಿ. Contestant number 8. Yeah. Where is my junior? I want him right now. Oh, she's on her way. Name? Rose. Rose. Anna Rose. HB. HB. Hello. Nice to meet you. Nice to meet you. My name is Jack. Check it. Sorry.
you call me Jack, okay? Hello, Jack. ಎಲ್ಲಿದೆಯೋ ಅದು ಅಪ್ಪ ಇನ್ನ ಮಲ್ಗಿಲ್ಲ ಕಣೋ, ಟಿ ವಿ ನೋಡ್ತಿದ್ದ. ನಾನು ಬಂದು ಮಾತಾಡಲ ನಿಮ್ಮ ಅಪ್ಪ ಹತ್ರ. ಪ್ಲೀಸ್ ಪ್ಲೀಸ್, ಅವ್ರಿಗಿದೆಲ್ಲ ಇಷ್ಟ ಆಗಲ್ಲ ಕಣೋ. ಒಂದು ಕೆಲಸ ಮಾಡು, ನಾಳೆ ಇಟ್ಕೊಳ್ಳೋಣ ಶೂಟಿಂಗ್ನ. ಯಾವುದಾದ್ರೂ ಪಬ್ಬು ಇಲ್ಲ ರೆಸ್ಟೋರೆಂಟಲ್ಲಿ ಶೂಟ್ ಮಾಡೋಣ, ಏನಂತೀಯ? ಓ ಹಾಗಾ, ಓಕೆ ಬಾಯ್, ಗುಡ್ ನೈಟ್. ಯಾಕೋ ಕೋಪ? ನಾನು ನಿನ್ನ ಫ್ರೆಂಡ್ ಕಣೋ. ನಾನು ಡೈರೆಕ್ಟರ್ ಕಣೋ. ಉಚ್ಚೆ ಹೂಯ್ದು ಮಲ್ಕೋ.
ಎರಿಯೋದಲ್ಲಿ ನೋಡಿ. ಹಲೋ, ಕಿಟಕಿ ಇಳಿಸ್ರಿ. ತೆಗಿರಿ ಗಾಡಿ. ಏನ್ ಇಷ್ಟೊತ್ತು ಸರ್ ಹೊರಟೆ? ಈಗ ಯಾಕೆ ಹೇಳ್ತಾ ಇದ್ದೀರಾ? ಗಾಡಿ ನಿಲ್ಸರಿ, ಡಿಎಲ್ ತೆಗೀರಿ. ಸರ್ ಹೊರಟೆ ಸರ್, ಟೀ ಕುಡಿಯಕ್ ಬಂದಿದ್ದೆ ಅಷ್ಟೇ. ಡಿಎಲ್ ತೆಗೀರಿ. ಹೊರಟೆ ಅನ್ನಲ್ಲ ಸರ್. ಕೊಡ್ರಿ ಸುಮ್ಮನೆ. ಮಿಸ್ಟರ್ ಲಲಿತ್ ಕುಮಾರ್. ಹಾ ಸರ್. ಏನ್ ನಿಮ್ ಪ್ರಾಬ್ಲಮ್, ಯಾಕೆ ಹೇಳ್ತಾ ಇದ್ದೀರಾ? ಏನಿಲ್ಲ ಕೊಡಿ ಸರ್. ಫಸ್ಟು ಏನು ನಿಮ್ಮ ಪ್ರಾಬ್ಲಮ್ ಅಂತ ಹೇಳಿ, ಆಮೇಲೆ ಡಿಎಲ್ ತೊಗೊಳ್ಳಿ. ಏನು ಪ್ರಾಬ್ಲಮ್ ಅಂತ ಹೇಳಿ ಸರ್, ಚಿಕ್ಕ ವಯಸ್ಸಿಂದನೂ ಬರೀ ಪ್ರಾಬ್ಲಮ್ಸೆ. ಸರ್ ಡೈರೆಕ್ಟರ್ ಆಗಬೇಕು ಅಂತ ಕನ್ಸು ಕಾಣೋದೇ ತಪ್ಪ ಸರ್. ಸರ್ ಅಂತ ಸೂಪರ್ ಮ್ಯಾನ್ಗೆ ಕಷ್ಟಗಳು ತಪ್ಪಿದ್ದಲ್ಲ, ಇನ್ನು ನಾವ್ಯಾವ ಮಹಾ ಸರ್. ಸರ್ ಒಂದೊಳ್ಳೆ ಕನ್ಸಿಟ್ಕೊಂಡು ಈ ಸೊಸೈಟಿಲಿ, ಫ್ಯಾಮಿಲಿಲಿ, ಫ್ರೆಂಡ್ಸ್ಗಳು, ಬೆಸ್ಟ್ ಫ್ರೆಂಡ್ಸ್ಗಳು ಸಾಲ್ದಿದ್ದಕ್ಕ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟ್ಟರ್ ಸಾವಿರ ಜನ ಫ್ರೆಂಡ್ಸ್ ಇತ್ತು, ಏನೂ ಸಾಧಿಸೋಕ್ಕಾಗ್ತಿಲ್ಲ. ಮನೇಲಿ ಹೇಗೋ ಅಪ್ಪನ ಒಪ್ಸೊಂದು ಕ್ಯಾಮ್ರಾ ತೊಗೊಂಡ್ರೆ ಹಾಳಾಗೋಯ್ತು. ಎಲ್ರಿಗೂ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ, ಆದರೆ ಯಾರು ಆ್ಯಕ್ಟಿಂಗ್ ಕಲಿಯೋಕ್ಕೆ ರೆಡಿ ಇಲ್ಲ. ಕೇಳಿದ್ರೆ ಟೈಮ್ ಇಲ್ಲ, ಬ್ಯುಸಿ. ಈ ಡಿ ಎಲ್ ಮಾಡ್ಸಕ್ಕೆ 26 ದಿನ ಓಡಾಡಿದ್ದೀನಿ. ಎಲ್ಲರೂ ಒಂದಲ್ಲ ಒಂದು ಕೆಲಸದಲ್ಲಿ ಬ್ಯುಸಿ ಇರ್ತಾರೆ ಸರ್. ಒಂದೊಂದ್ಸಲಿ ನಾನು ಸೋತೋಗ್ಬಿಟ್ನೇನೋ, ನನ್ನಲ್ಲಿ ಕ್ರಿಯೇಟಿವಿಟಿ ಅನ್ನೋದೇ ಇಲ್ವೇನೋ, ನನ್ನ ಕನಸು ಎಫರ್ಟ್ಸು ಎಲ್ಲ ವೇಸ್ಟ್ ಏನೋ ಅನಿಸುತ್ತೆ ಸರ್. ಸುಮ್ಮನೆ ಟೈಮ್ ವೇಸ್ಟು ಸರ್, ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದ ಕ್ಯಾಮ್ರಾನೂ ವೇಸ್ಟ್. ಓ ಸಾರಿ. ಅಂದಾಗೆ ಕ್ಯಾಮ್ರಾ ಇದೆ ಅಂದ್ರಲ್ಲ, ಯಾವ ಕ್ಯಾಮ್ರಾ? ಸರ್ ರುಕಿಯೇ, ಕೌನ್ ಸಾ ಫ್ಲಾಟ್ ಸೇ ಆಪ್? ಮೈ ಕಂಪ್ಲೇಂಟ್ ಕರುಂಗಾ. ಹಲೋ ಅಯ್ಯಾ ಛೋಡಿಯೇ ಭಯ್ಯಾ. ಸರ್ ಮೇ ಬಿ ಕೋಯಿನ್ಸಿಡೆನ್ಸ್ ಇರ್ಬೋದು. ಮೇ ಬಿ ಫಸ್ಟ್ ಅವರಿಬ್ಬರನ್ನ ಸಪರೇಟ್ ಮಾಡೋ ಟೀಮ್ ಹೋಗಿದ್ದಾರೆ ಸರ್. ಅಂದಿವೆ ಫಸ್ಟ್ ಅವರಿಬ್ಬರನ್ನ ಸಪರೇಟ್ ಮಾಡೋ ಟೀಮ್ ಹೋಗಿದ್ದಾರೆ ಸರ್. ಅಂದಿವೆ ಫಸ್ಟ್ ಅವರಿಬ್ಬರನ್ನ ಸಪರೇಟ್ ಮಾಡೋ ಟೀಮ್ ಹೋಗಿದ್ದಾರೆ ಸರ
ಹಾವ್ ನನ್ನ ಫೇವ್ರೆಟ್ ವರ್ಷನ್ ಕ್ಯಾಮ್ರಾ ಇದು. ನನಗೂ ಫೋಟೋಗ್ರಫಿ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಈಗಿರೋ ಟೆಕ್ನಾಲಜಿಲಿ ಇದರಲ್ಲೇ ಸಿನಿಮಾ ಮಾಡ್ಬೋದಲ್ಲ? ಪರವಾಗಿಲ್ಲ ಸೀತಾರಾಮ್ ಅವರೇ, ನೀವು ನಮ್ಮ ಫೀಲ್ಡ್ ಅವ್ರ ಥರನೇ ಮಾತಾಡ್ತೀರಾ. ಸಾರಿ, ಆಗಲೇ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಛೇ ಛೇ, ಪರವಾಗಿಲ್ಲ, ನಾನು ನಿಮ್ಮ ಹಾಗೆ ತಲೆ ಕೆಡಿಸ್ಕೊಂಡು ಡಿಪ್ರೆಷನಲ್ಲಿದ್ದೆ. ಆದರೆ ಅವಾಗ ನಂಗೊಂದೊಳ್ಳೆ ಫ್ರೆಂಡ್ ಸಿಕ್ತ. ಓ ಸೂಪರ್, ಆಮೇಲೆ ಏನಾಯ್ತು? ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಆದರೆ ಅವನು ಫ್ಯೂಚರಲ್ಲಿ ಒಂದೊಳ್ಳೆ ಡೈರೆಕ್ಟರ್ ಆಗ್ತಾನೆ ಅನ್ನಿಸ್ತು. ಸುಮ್ಮನಿರಿ ಸರ್, 7 ತಿಂಗಳಾಯ್ತು ಈ ಕ್ಯಾಮ್ರಾ ತೊಗೊಂಡು ಒಂದೇ ಒಂದು ಸೀನು ಶೂಟ್ ಮಾಡೋಕ್ಕಾಗಲಿಲ್ಲ. ಅರೆ, ಒಳ್ಳೆ ಲುಕ್ ಇರೋ ಹೀರೋ ಹೀರೋಯಿನ್ ಹುಡುಕಿ ಮಾಡ್ಬೋದಲ್ಲ ಸಿನಿಮಾ. ಹೀರೋಯ್ಗೋ ನನ್ನ ಫ್ರೆಂಡೇ ಇದ್ದಾನೆ, ಇನ್ನು ಹೀರೋಯಿನ್ ಚಾನ್ಸೇ ಇಲ್ಲ. ನನ್ನ ಲೈಫಲ್ಲಿ ಹೀರೋಯಿನ್ ಸಿಕ್ಬಿಡ್ಬೋದೇನೋ. ಇನ್ನು ಫಿಲಮ್ಗೆ ಹೀರೋಯಿನ್ ಸಿಗೋದಂದ್ರೆ mind fucking has